ಎಲ್ಲ ಘಟಕ ತಂದು ಏನು ಮೆಂಬರ್ ಅದಾನೆ ಸರ್ ಪುಣ್ಯಾತ್ಮ, ಮಹಾನಗರ ಮುನ್ಸಿಪಾಲ್ಟಿ ಮೆಂಬರ್ ಇದ್ರು, ಮಹಾನಗರ ಪಾಲಿಕೆ ಮೆಂಬರು ಆಗ್ಯಾರ. ಇವರು ಜನರಿಗೆ ಎಲ್ಲರಿಗೆ ತಪ್ಪು ದಾರಿ ನಾನೇ ಶಾಣೆ ಅನ್ನೋದು ಒಂದು ತಲೆ ಹೋಗ್ಬಿಟ್ಟದ. ಬಿಟ್ಕೊಟ್ಟಿನಿ ಇವರು ಆ ಗಟ್ರ ಎಲ್ಲಿ ನೀರು ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಇವರಿಗೆ, ತಲೆನೇ ಇಲ್ಲ ಅಂತಂದಾಗ ಮತ್ತೊಬ್ಬರ ಮ್ಯಾಗ ಯಾಕೆ ಇವರು ಹೆಗಲ ಮ್ಯಾಗ ಬಂದು ಬಿಟ್ಟು ಹೊಡಿತಾರೆ ಇವರು? ಪ್ಯಾಚ್ ವರ್ಕ ದುಡ್ಡು ಎತ್ತುವುದು ಆ ಮಹಾನಗರ ಪಾಲಿಕೆಗೆ ಯಾರು ಕೇಳಿದ್ರು ದುಡ್ಡಿಲ್ಲ ಅಂತ ಹೇಳ್ತಾರೆ, ಇವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಸಿಗ್ತದೆ. ಯು ಟಿವಿ ನ್ಯೂಸ್ ಮೇ ಸ್ವಾಗತ ಹೈ ಆಪ್ ಸಭಿ ದರ್ಶಕೋ ಕಾ, ಮೈ ಹೂ ಆಪ್ಕೆ ಸಾಥ್ ನಬಿ ರಸೂಲ್. ಬಬ್ಲೇಶ್ವರ ನಾಕದಲ್ಲಿ ಏನು ಮುಜಾವರ ಎಲ್ಲ ಅದ, ಅದರ ಪಕ್ಕದಲ್ಲಿ ಭಗವಾನ್ ಕಾಲನಿ ಅದ. ಆ ಭಗವಾನ್ ಕಾಲನಿ ಮುಜಾವರ ಮಲ್ಲ ಹಿಡ್ಕೊಂಡು ಇವತ್ತು ಗುಜ್ಜರ ತೋಟ ಗಿಡ ನಮ್ಮ ಮನೆ ಮುಂದ್ಗಡೆ ಗುಜ್ಜರ ತೋಟ ಇದೆ. ಹಿಂದೆ ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕ ಅಮ್ಮ. ಈ ಸರ್ವೆನಲ್ಲಿ ಮೇನ್ ಕೆನಲ್ ಹಾಯ್ದು ಹೋಗಿದೆ. ಅಲ್ಲಿ ಹೋಗ್ಬೇಕಾದ್ರೆ ಸಿವಿಲ್ ಹಾಸ್ಪಿಟ್ಲಿಂದ ಕೌನ್ಸಿಲ್ಗಿ ತೋಟದಿಂದ ಇಲ್ಲಿ ಕತಿಜಾಪುರದಿಂದ ಅಂದರೆ ನಮ್ಮ ತೋಟದಿಂದ ಕೂಡ ನೇರವಾಗಿ ಎಲ್ಲ ನೀರುಗಳನ್ನ ಮತ್ತು ಬಿದ್ನೂರ ಪಂಪ್ಲಿಂದ ನೀರುಗಳನ್ನು ಎಲ್ಲ ನೀರು ಅಲ್ಲೇ ಬರ್ತಾವ. ಆದರೆ ಅಲ್ಲಿ ನೀರು ಬಂದ ನಂತರ ನೀರು ಎಲ್ಲಿ ಹೋಗಬೇಕು ಅನ್ನೋದನ್ನ ಇವ್ರಿಗೆ ಯಾರಿಗೆ ತಲೆನೂ ಇಲ್ಲ, ಕಣ್ಣು ಇಲ್ಲ, ಕಿವಿನೂ ಇಲ್ಲ. ಇಲ್ಲಿ ಏನಾಗ್ಬಿಟ್ಟದಪ್ಪ ಅಂದ್ರೆ ಇವ್ರಿಗೆ ಯಾರಿಗೆ ಮುನ್ಸಿಪಾಲ್ಟಿ ಇತ್ತು ಮುನ್ಸಿಪಾಲ್ಟಿಯಾಗೂ ಮಾಡಲಿಲ್ಲ, ಮಹಾನಗರ ಪಾಲಿಕೆ ಆಯಿತು ಮಹಾನಗರ ಪಾಲಿಕೆಯೊಳಗೂ ಇಲ್ಲ. ಅಲ್ಲಿ ಎಲ್ಲ ಘಟಕ ತಂದು ಏನು ಮೆಂಬರ್ ಅದಾನೆ ಸರ್ ಪುಣ್ಯಾತ್ಮ, ಮಹಾನಗರ ಮುನ್ಸಿಪಾಲ್ಟಿ ಮೆಂಬರ್ ಇದ್ರು ಮಹಾನಗರ ಪಾಲಿಕೆ ಮೆಂಬರು ಆಗ್ಯಾರ. ಈಗ ಅವರು ಪ್ರೆಸೆಂಟ್ ವಿಜಯಪುರ ನಗರದ ಮಹಾನಗರ ಪಾಲಿಕೆಯ ಮೇಯರ್. ಇವರು ಜನರಿಗೆ ಎಲ್ಲರಿಗೆ ತಪ್ಪು ದಾರಿ ನಾನೇ ಶಾಣೆ ಅನ್ನೋದು ಒಂದು ತಲೆ ಹಾಕ್ಬಿಟ್ಟದ. ಈಗ ನಮ್ಮಲ್ಲಿ ಸಿವಿಲ್ ಹಾಸ್ಪಿಟ್ಲ್ ಇಂದ ಮೇನ್ ಚೇಂಬರ್ ಅದಲ್ಲಿ, ಆ ಚೇಂಬರ್ ತಂದು ಎಲ್ಲ ತಂದು ಅಲ್ಲೇ ಒಗಿತಾರೆ. ಅವಾಗ ಜನಸಂಖ್ಯೆ ಕಡಿಮೆ ಇತ್ತು, ಈಗ ಜನಸಂಖ್ಯೆ ಹೆಚ್ಚು, ಅದರ 4-5 ಪಟ್ಟದ. ಈಗ ಈ ಕಾಲುವೆಗಳಿಂದ ನೀರು ಬರಬೇಕಾದ್ರೆ ಭಾಗವನರ ಮನೆಗಳು ಎಲ್ಲ ನೀರಾಗ ನಿಂತಿರ್ತಾವ, ಯಾರು ಹೋಗಕ್ಕ ಅಲ್ಲಿ ತಿರುಗಾಡಕ್ಕೂ ಆಗಂಗಿಲ್ಲ, ಏನೂ ಆಗಲ್ಲ. ಹಿಂದೆ ಸರ್ಕಸ್ ಇತ್ತಲ್ಲಿ, ಆ ಸರ್ಕಸ್ ಬಂದಿದ್ ಸರ್ಕಸ್ ಜೊತೆಗೆ ನೀರಾಗ ಮುಳುಗೋಯ್ತಲ್ಲಿ. ಆದ್ರೆ ಇವತ್ತು ಇವರು ನಮ್ಮ ಮನೆಯಿಂದ ಒಂದು ಮೇನ್ ಕಾಲುವೆ ಏನು ಬಂದದ, ಆ ಕಾಲುವೆಯಿಂದ ನೀರು ಎಲ್ಲಿ ಹೋಗಬೇಕು ಅವ್ರಿಗೆ ಇಷ್ಟ ಕೇಳಬೇಕು. ನಾನು ಜಿಲ್ಲಾಧಿಕಾರಿಗಳು, ಕಮಿಷನರ್, ಆಮೇಲೆ ಸಂಬಂಧಪಟ್ಟ ಮಹಾನಗರ ಪಾಲಿಕೆ, ಹಿಂದೆ ಮುನ್ಸಿಪಾಲ್ಟಿ, ಇವ್ರಿಗೆಲ್ಲರಿಗೆ ಗಮನಕ್ಕೆ ತಂದಿದ್ದೀನಿ. ಹರ್ಷ ಶೆಟ್ಟಿ ಇದ್ದ ಕರ್ಕೊಂಬಂದು ನಾನು ತೋರಿಸಿದ್ದೀನಿ. ನನ್ನ ಕೆಲಸ ನಾನು ಏನು ಮಾಡಿದ್ದೀನಿ ಅಂದರೆ ಸಿಂಗಲ್ ರೋಡ್ ಇತ್ತಿದ್ದು ಜಮಖಂಡಿ ಇಲ್ಲಿ ಬಬ್ಲೇಶ್ವರ ನಾಕದಿಂದ ಈ ನಮ್ಮ ಬಿದ್ನೂರ ಪಂಪ್ ತನಕ ಸಿಂಗಲ್ ರೋಡ್ ಇತ್ತು. ಈ ಸಿಂಗಲ್ ರೋಡನ್ನು ನಾನು ಸನ್ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಗೋವಿಂದ ಕಾರಜೋಳ ಸಾಹೇಬ್ ಅವ್ರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಇದನ್ನು ರೋಡ್ ಮಾಡಬೇಕು ಅಂಥೇಳಿ 6-7 ಕೋಟಿ ರೂಪಾಯಿ ಅದನ್ನು ಹಚ್ಚಿ ಆ ರೋಡ್ ಹಾಕಬೇಕಾದ್ರೆ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿ ಕಮಿಷನರ್ ಎಲ್ಲರೂ ಕೂಡಿ ನನಗೆ ವಿನಂತಿ ಮಾಡಿಕೊಂಡ್ರು, ನೀವು ಸ್ವಲ್ಪ ನಿಮ್ಮ ಜಾಗ ನೀವು ಸ್ವಲ್ಪ ಮೂಳಗಿಲ್ಲದಿಂದ ಒಂದು 10 ಫುಟ್ ನೀವು ಸರಿಬೇಕಾಗ್ತದೆ, ನೀವು ಸರಿದ್ರೆ ಮಾತ್ರ ರೋಡ್ ಚಲೋ ಆಗ್ತದೆ ಅಂದ್ರು. ಅದಕ್ಕೆ ಬಬಲೇಶ್ವರ ನಾಕದಲ್ಲಿ ಇರ್ತಕ್ಕಂಥ ಎಲ್ಲ ಲೆಫ್ಟ್ ಸೈಡ್ ಇರ್ತಕ್ಕಂಥವ್ರು ಪಾಪ ಅಲ್ಲೆಲ್ಲ ಭಾಳ ಕಡುಬಡ್ರದಾರ, ಎಲ್ಲ ಮುಸಲ್ಮಾನ್ ಸಮಾಜದಿಂದ ಅವರೆಲ್ಲ ಮಹಾನಗರ ಪಾಲಿಕೆ ಜಾಗದಲ್ಲೇ ಅದಾರ. ಅವ್ರು ನಾನು ಒಂದೇ ಮಾತಿಗೆ ಅವರೆಲ್ಲರೂ ಸರ್ಕೊಂಡ್ರು, ನಾನು ಅದಕ್ಕೆ ನನಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು 4-5 ಕೋಟಿ ರೂಪಾಯಿ ಬರ್ಬೇಕಾದ್ರೆ ನಂದು ಎನೆ ಆಗಿದ್ದ ಲ್ಯಾಂಡ್ ಅದು, ನನ್ನ ಸ್ವಯಂ ಪ್ರೇರಣೆಯಿಂದ ನನ್ನ ರೋಡಿಗೆ ಬಿಟ್ಕೊಟ್ಟಿನಿ. ಇವರು ಆ ಗಟ್ರ ಎಲ್ಲಿ ನೀರು ಹೋಗ್ಬೇಕು ಅನ್ನೋದೇ ಗೊತ್ತಿಲ್ಲ ಇವರಿಗೆ, ತಲೆನೇ ಇಲ್ಲ ಅಂತಂದಾಗ ಮತ್ತೊಬ್ಬರ ಮ್ಯಾಗ ಯಾಕೆ ಇವರು ಹೆಗಲ ಮ್ಯಾಗ ಬಂದು ಬಿಟ್ಟು ಹೊಡಿತಾರೆ ಇವರು? ಆ ಕಾಲುವೆಯಿಂದ ಇಲ್ಲಿ ಹೋಗ್ಬೇಕಾಗಿತ್ತು, ಇಲ್ಲಿ ಗಂಧಕದಿಂದ ನಮ್ಮ ಕೋಟೆಗೋಡೆಯಿಂದ ನೇರವಾಗಿ ಶಿವಾಜಿ ಸರ್ಕಲ್, ಶಿವಾಜಿ ಸರ್ಕಲ್ದಿಂದ ನೇರವಾಗಿ ಮುಳ್ಳಕ್ಷಿ, ಮುಳ್ಳಕ್ಷಿದಿಂದ ಅಲ್ಲಿ ಶಿರ್ಜಿಗಳು ಮನೆ ಹತ್ತಿರ ಬಂದು
ಎಲ್ ಎಚ್ ಬಿದ್ರಿ ಡಾಕ್ಟರ್ ದವಾಖಾನೆ ಬೆಲೆ ಆಯ್ದು ಅಲ್ಲಿ ಹೋಗಿ ಅದನ್ನ ಇದಕ್ಕೆ ಕೂಡಬೇಕಾದ ಅದನ್ನ ಮಾಡಕ್ಕೆ ತಯಾರಿಲ್ಲ ಇವರು. ಸುಮ್ಮನೆ ಎಲ್ಲಿದ್ರೆ ತಂದು ಒಕ್ಕ ಈಗ ನೋಡಿ, ಇವತ್ತು ನಾನು ಇಬ್ರಾಹಿಂ ರೋಜಾದಲ್ಲಿ ಹಿಂದೆ ಗಟ್ರ ಮಾಡ್ಯಾರ, ಹಿಂದೆ ಗಟ್ರ ಮಾಡ್ಯಾರ, ಅದಕ್ಕೆ ಸಿಕ್ಕಾಪಟ್ಟು ದುಡ್ಡು ಹಾಕ್ಯಾರ, ಮತ್ತೆ ಇವತ್ತು ಅದ್ರ ಮೇಲೆ ಸ್ಲ್ಯಾಬ್ ಹಾಕಾಕತ್ತಾರ. ಆ ಸ್ಲ್ಯಾಬ್ ಹಾಕಬೇಕಾದ್ರೆ ನೀರು ಎಲ್ಲಿ ಹೋಗ್ತಾವ ಅದು ಬೇಕಲ್ಲ. ಈಗ ಗೋದಾವರಿ ಬಾವಿಯಿಂದ ಕನೆಕ್ಷನ್ ತಂದು ಇದಕ್ಕೆ ಜೋಡಿಸ್ತಾರ. ಮೇನ್ ಒಳಚರಂಡಿ ಮಾಡಿದ್ದನ್ನ ಎಂ ಜಿ ರೋಡ್ದಿಂದ ಮಾಡ್ಕೊಂಡು ಹೋಗಿದ್ದನ್ನ ಅದೇಲ್ಲೋಯ್ತು, ಅದು ಮೇನ್ ಚೇಂಬರ್ ಅದು ನಮಗೆ, ಅದನ್ನ ಅಲ್ಲಿದಿಂದ ನಮ್ಗೆ ಹೋಗ್ಬೇಕಾಗಿತ್ತು. ಎಲ್ಲಿ ಸ್ಯಾಪೇಟಾಗ ಸ್ಯಾಪೇಟದಿಂದ ಅಲ್ಲಿ ಕೂಡ್ಬೇಕು, ಅದು ಹೋಗುದೇ ಇಲ್ಲ. ಸುಮ್ಮನೆ ಈಗ ನೋಡಿ ಅಲ್ಲಿ ಆದರ್ಶ ಹೋಟೆಲ್ ಬಲ್ಲಿ ಮೊನ್ನೆ ಮಾಡ್ಯಾರ, ಮೊನ್ನೆ ರೋಡ್ ಮಾಡ್ಯಾರ, ಈಗ ಅದನ್ನ ಹಡ್ಡಲ್ಲಿ ಪೈಪ್ ಹಾಕೋತಾರ. ಈಗ ಇಲ್ಲೇ ನಮ್ಮಲ್ಲಿ ಅಡಿಕೆ ಒಣದಿಂದ ಅಲ್ಲಿ ಹೋಗ್ಬೇಕಾದ್ರ ಅಲ್ಲಿ ಅದು ಶಿಶಿ ರೋಡ್ ಮಾಡಿದ್ರು, ಆ ಶಿಶಿ ರೋಡ್ ಮಾಡಿ ಅದನ್ನ ಹಡ್ಡಿದ್ರು, ಆ ಹಡ್ಡಿ ಅದನ್ನ ಮತ್ತೆ ಅದನ್ನ ಪೈಪ್ ಜೋಡಿಸಿದ್ರು. ಅಂದ್ರೆ ಇವ್ರು ಏನ ಪ್ಯಾಚ್ ವರ್ಕ್ ನಡೆದು ಬಿಟ್ಟದ, ಇವ್ರದ್ದು ಪ್ಯಾಚ್ ವರ್ಕ್ ದುಡ್ಡು ಎತ್ತುವುದು. ಆ ಮಹಾನಗರ ಪಾಲಿಕೆಗೆ ಯಾರು ಕೇಳಿದ್ರು ದುಡ್ಡು ಇಲ್ಲ ಅಂತ ಹೇಳ್ತಾರೆ, ಇವ್ರಿಗೆ ಸಿಕ್ಕಾಪಟ್ಟೆ ದುಡ್ಡು ಸಿಗ್ತದೆ. ಈ ಸರ್ಕಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ಯದ ಬಿಜಾಪುರ, ಆ ಹೈಯೆಸ್ಟ್ ಕಲೆಕ್ಷನ್ ಆಗಿ ದುಡ್ಡೆ ಹೋಯ್ತು ಬೇಕಲ್ಲ ಇವರಿಗೆ. ಈಗ ಅಲ್ಲಿ ನೀವು ನೋಡ್ರಿ, ಅಲ್ಲಿ ನನ್ನ ಮನೆ ಹಿಂದ್ಗಡೆ ಅಲ್ಲಿ ಒಂದು ಮೇನ್ ಕಾಲುವೆ ಇತ್ತು, ಆ ಕಾಲುವೆನ ಅದನ್ನ ಬಂದ್ ಮಾಡ್ಯಾರ, ಅಲ್ಲಿ ಒಂದು ಸಣ್ಣ ಗಟ್ಟರ ಮಾಡ್ಯಾನ ಇವ, ಇದೇ ಪುಣ್ಯಾತ್ಮನೆ ಮಾಡಿದ್ದು. ಅದನ್ನ ಬಿಟ್ಟು ಅದು ತಂದು ಅಲ್ಲಿಗೆ ಬಿಟ್ಟಾರ. ಆಮೇಲೆ ಈ ಕಡೆ ಮ್ಯಾಲ ಭಾಗವನ್ ಕಾಲೋನಿಗೆ ಒಂದು ಗಟ್ಟರ ಮಾಡ್ಯಾರ, ಅದನ್ನ ತಂದು ಅಲ್ಲೇ ಬಿಟ್ಟಾರ. ಅದು ನೀರು ಎಲ್ಲಿ ಹೋಗ್ಬೇಕು, ನೀರು ಹೋಗಕ್ಕೆ ದಾರಿ ಬೇಕಲ್ಲ ಅದಕ್ಕೆ. ಅದನ್ನ ತಂದು ಇಲ್ಲಿ ಮಗ್ಗಲ್ ರೋಡ್ ಮಗ್ಗಲ್ದಾಗ ಯಾರ್ದೋ ಹೊಲ್ದಾಗ, ಅದು ಗುಡ್ಡುಡುಗೇನವ್ರ ಹೊಲ್ದಾಗ ಅಲ್ಲಿ ನೀರು ಇಲ್ಲ, ನೀರು ಹೋಗೋ ಸಂಬಂಧ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ಅದು ನೀರು ಹೋಗ್ಲಿ ಅಂತೇಳಿ ತಂದು ಅದು ಹಾಕಿದ್ರು. ಅವು ನೀರು ಎಲ್ಲಿ ಬರ್ತಾವ ಅನ್ನೋದು ಯಾರಿಗೆ ತಲೆನೇ ಇರಲ್ಲ. ಅವು ನೀರೆಲ್ಲ ಒಳಗೆ ನಮ್ಮ ಮನೆ ಮುಂದ್ಗಡೆ ಗೇಟ್ ನಡ್ಕ ಒಂದು ಗಟ್ಟರ ಅದ, ಆ ಗಟ್ಟರ ಒಳಗೆ ಎಲ್ಲ ನೀರು ಸರಿದು ಬಂದು ಓರ್ಪುಲ್ ಆಗಿ ರೋಡ್ದಾಗ ಬರ್ತಾವ. ಹಾವು ಬರ್ತಾವ, ಇಟ್ಟಿಡ್ದಾಮ್ ಹಾವು ಬರ್ತ, ನನ್ನ ಮನೆಯಲ್ಲಿ ಹಾವು ಬಂದದ ಒಂದಲ್ಲ ಎಡದ ಯೋ ಹಾವು ಬಂದವ. ಆ ಹಾವು ಬಂದ್ರೆ ಹೇಳ್ತಾನೆ ಹಾವಿಗೆ ನಾನು ಮಂತ್ರ ಹಾಕಿದ್ರೆ ಕಡೆಯಂಗಿಲ್ಲ ಅಂತ ಹೇಳ್ತಾನೆ ಅವ. ಅದಕ್ಕೆ ನಾ ಆ ಹಾವು ತಂದು ನಿನ್ನ ಮನೆಗೆ ಬಿಡ್ತೀನಿ, ನಿಮ್ಗೆ ಮಂತ್ರ ಹಾಕಿದ್ ಇಟ್ಕೋ ಅಂತ ಹೇಳಿ. ಈಗ ಭಾಗವನ್ ಕಾಲೇಜಲ್ಲಿ ಪಾಪ ಎಲ್ಲ ಕಾಯಿಪಲ್ಲೆ ಮಾರ್ಕೊಂಡು ತಂದು ಅವ್ರು ಜುಗ್ಜೀವನ ಮಾಡ್ತಾರ. ಅಲ್ಲಿ ಈಗ ಅಲ್ಲಿಂದ ತಂದು ನೀರಲ್ಲಿ ನಿಂದಿರಿಸ್ಬಿಟ್ರ, ಬೆಳಗ್ಗೆ ಯಾರು ಸರಳವಾಗಿ ಹೋಗ್ಲೇ ಇಲ್ಲ, ಎಲ್ಲ ಮೂಗು ಮುಚ್ಕೊಂಡೇ ಹೋಗ್ಬೇಕು. ಎಲ್ಲರಿಗೀಗ ನನ್ ಕೊಟ್ಟಿದ್ದೀನಿ, ಈ ಪ್ರೆಸೆಂಟ್ ಈ ಡಿ ಸಿ ಅವ್ರಿಗೆ ಒಂದೇ ಹೇಳಿಲ್ಲ, ನಾನು ಈ ಬಂದ ಸಿ ಎ ಅವರಿಗೆ ಹೇಳಿಲ್ಲ, ಆ ಮಹಾನಗರ ಪಾಲಿಕೆಯವರಿಗೆ ಅವ್ರು ಕರ್ಕೊಂಬಂದು ತೋರಿಸಿದ್ದೀನಿ. ಇವರು ಹಿಂದೆ ಅಶೋಕ್ ಜೈನ್ ಅಂತಕ್ಕಂತ ಒಬ್ಬ ಕಮಿಷನರ್ ಇದ್ರು, ಆಸ್ಮೆ ಅಂತಕ್ಕಂತ ಒಬ್ಬ ಕಮಿಷನರ್ ಇದ್ರು. ಆ ಜೈನ್ ಕಮಿಷನರ್ ಕರ್ಕೊಂಬಂದು ಸ್ವಲ್ಪ ಪ್ಲಾನ್ ಮಾಡಿ ಅದು ಏನೇನು ಮಾಡಿದ್ರೆ ಸರಿ ಆಗುತ್ತೆ, ಅದನ್ನ ಅದು ಮಾಡಕ್ ತೇರಿಲ್ಲ ಇವರು. ಬರೇ ಕೊಳ್ಳೆ ಹೊಡೆದು, ಸುಳ್ಳು ಹೇಳುದು, ಸುಳ್ಳು ಹೇಳ್ಕೊಂಡು ಜೀವನ ಸಾಕ್ಸೋದು. ಜನರೇ ಇಂಥವ್ರಿಗೆ ಓಟ್ ಹಾಕ್ತಾರ, ಕೆಲಸ ಮಾಡೋರ್ಗೆ ಓಟ್ ಹಾಕಂಗಿಲ್ಲ. ಈ ರೀತಿ ಇವರೆಲ್ಲ ಬಿಜಾಪುರದಾಗ ಎಲ್ಲ ಬಿಜಾಪುರ ಸಿಟಿ ಹಾಳು ಮಾಡಿಟ್ಟಾರ. ಈಗ ಆದಿಲ್ ಶಾ ಹೋಟೆಲ್ ಬಲ್ಲಿ ಏನಾಗ್ಯದ ಪರಿಸ್ಥಿತಿ, ಅದನ್ನ ಮೊದಲೇ ಮಾಡ್ಬೇಕಾಗಿತ್ತದನ್ನ. ಈಗ ನೋಡಿ ಎಲ್ಲಿಂದ ಎಲ್ಲಿ ಹಡ್ಡ್ಯಾರ, ಅಲ್ಲಿ ಕನಕದಾಸ ಒಂದು ಸರ್ಕಲ್ ಮಾಡ್ಯಾರ, ಆ ಸರ್ಕಲ್ ಬಲ್ಲಿ ಒಂದು ಗಾಡಿ ಹೋಗಂಬದ ಪಾಸ ಸಿಗ್ಬಿತ್ತದ ಕನಕದಾಸ ಸರ್ಕಲ್ ಬಲ್ಲಿ. ಇನ್ನ ಲಕ್ಕಿಲಿ ಅವ್ನು ಉಳ್ದನವ, ಕಟಲ ಸಿಗ್ಬಿದ್ದ ಪರಿಸ್ಥಿತಿ ಏನಾಗ್ತಿತ್ತು. ಈಗ ಆದರ್ಶ ಹೋಟೆಲ್ದಿಂದ ಇಲ್ಲಿ ಏನಿಲ್ಲ ಅಂದ್ರು ಅಂಬೇಡ್ಕರ್ ಸರ್ಕಲ್ ತನಕ ಹಡ್ಡ್ಯಾರ ಅಲ್ಲಿ. ನೀವು ರಾಜ್ಯ ಒಂದು ನಿಗಮದ ಅಧ್ಯಕ್ಷರಿತ್ತು, ಒಂದು ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಇತ್ತು, ಇಲ್ಲಿ ಸರ್ಕಾರದ ಇದನ್ನ ನಿಮ್ಮಲ್ಲಿ ಈ ನೀವು ಡೆವಲಪ್ ಸಪೋರ್ಟ್ ಮಾಡೋದಂತಾನೋ ಅಥವಾ ನಿಮ್ಗೆ ನೋಡಿ ಬೇಕಂದ್ರೆ ನೀವು ಡೆವಲಪ್ ಮಾಡಿ ನೋಡಿ. ನೀವು ಒಬ್ಬ ಪ್ರಭಾವಿ ವ್ಯಕ್ತಿ, ರಾಜ್ಯ ಕಂಡ ಪ್ರಭಾವಿ ವ್ಯಕ್ತಿಗಳಲ್ಲಿ ತಾವು ಒಬ್ಬ ಪ್ರಭಾವಿ ವ್ಯಕ್ತಿ ಸರ್. ನನಗ ಈಗಿರೋ ಸಚಿವರಿಗೆ ಟಕ್ಕರ್ ಕೊಟ್ಟಂತ ವ್ಯಕ್ತಿ, ಆದ್ರೂ ನಿಮ್ಮ ಏರಿಯಾದಲ್ಲಿ ಈ ರೀತಿ ಒಂದು ದುರ್ವಾಸನೆ ಬರ್ತಕ್ಕಂತ ನೀರು ಸಂಗ್ರಹಣೆ ಆಗಕ್ಕೆ ಕಾರಣ ಏನು? ಮಹಾನಗರ ಪಾಲಿಕೆಯವರು ಉದ್ದೇಶಪೂರ್ವಕವಾಗಿ ನಿಮ್ಮ ಹೆಸರು ಕೆಡ್ಸಾಕೋ ಅಥವಾ ಮಹಾಪೌರ್ ನಿಮ್ಮ ಹೆಸರು ಕೆಡ್ಸಾಕೋ ಈ ರೀತಿ ಕೆಲಸ? ಇದು ಉದ್ದೇಶಪೂರ್ವಕ ಮಾಡಾಕ್ತಾರ. ರಾಜಕಾರಣ ಮಾಡೋದಿತ್ತಂದ್ರೆ ಕ್ಷೇತ್ರದ ರಾಜಕಾರಣ ಮಾಡಿ, ಕ್ಷೇತ್ರದಾಗ ಅವ್ರದ್ದು ತಾಕತ್ ಅವ್ರು ತೋರಿಸ್ಲಿ, ನಮ್ಮ ತಾಕತ್ ನಾವು ತೋರಿಸ್ತೀವಿ. ಅವ್ರು ರೊಕ್ಕದ ತಾಕತ್ ತೋರಿಸ್ತಾರ, ನಾನು ಜನ ಬೆಂಬಲ ತೋರಿಸ್ತೀನಿ. ಈ ಅಭಿವೃದ್ಧಿ ಮಾಡೋದ್ರಾಗಿ ಇದು ಯಾಕೆ ತಾರತಮ್ಯ ಮಾಡೋದು, ಇದನ್ನ ಇದನ್ನ ಯಾಕೆ ಮಾಡೋದು ಇದನ್ನ? ಈಗ ನನಗೆ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರೆ, ಈ ಕಡೆ ಕೆರೆ, ಈ ಕಡೆ ಬಾವಿ, ಈ ಕಡೆ ಜನ
ಒದ್ದಾಡ್ತಾರಲ್ಲಿ. ನಾನು ಎಂದೂ ಜೀವನದಲ್ಲಿ ಜಾತಿ ರಾಜಕಾರಣ ಮಾಡಿಲ್ಲ ನಾನು. ಈಗ ಭಾಗವನ್ ಕಾಲೇ ಅವ್ರ ಪಾಪ ಅವ್ರು ನೋಡ್ಬೇಕಾದ ಪರಿಸ್ಥಿತಿ ಹೆಂಗಾಗ್ತದೆ ಅಂತಂದ್ರೆ ಅದನ್ನ ಹೇಳ್ಬಾರ್ದು. ಇವ್ರು ಉದ್ದೇಶಪೂರ್ವಕವಾಗಿ ನನ್ನ ಜೋಡಿ ರಾಜಕಾರಣ ಮಾಡೋದು, ನನ್ನ ಜೋಡಿ ಮಾಡಲಿಲ್ಲ, ನಾನು ತಯಾರಿದ್ದೀನಿ ಅದಕ್ಕೆ. 23 ವರ್ಷ ಇದ್ದೆ ನಾನು ಏಕಾಂಗಿ ಹೋರಾಟ ಮಾಡ್ತೀನಿ. ನನ್ನ ಸರ್ಕಾರ ಇದ್ದಾಗ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ರೋಡ್ ಮಾಡಿಸಿದ್ದೀನಿ, ಅಲ್ಲೇ ನಾನು ಜಾತಿ ರೋಡ್ ಮಾಡಿಸಿಲ್ಲ. ಇವತ್ತು ನಾನು ಪಬ್ಲಿಕ್ ಸ್ಟೋರ್ ಹಾಕೋದ್ರಿಂದ ಎಂಥ ರೋಡ್ ಮಾಡಿದ್ವಿ, ಫಸ್ಟ್ ಕ್ಲಾಸ್ ರೋಡ್ ಮಾಡಿಸೀನಿ. ಮತ್ತು ಇವ್ರೇನು ಮಾಡಾತಾರೆ, ಇವ್ರು ಒಂದು ಮಾಡಿದ ಉದಾಹರಣೆ ಏನೈತೆ ಹೇಳಿ ನೋಡೋದು. ಈಗ ಅಲ್ಲೇ ನಿಮ್ಗೆ ಇಬ್ರಾಹಿಂ ಬೋಜಾಬಲ್ಲಿ ಅಲ್ಲಿ ಒಂದು ಅಲ್ಲಿ ಮೊನ್ನೆ ಸಿಸಿ ರೋಡ್ 8 ಸಲ ಅವ್ರು ಹಡ್ಡ ಹಾಕಿದ್ರು ಅವರು ಸಿಸಿ ರೋಡ್ ಅಲ್ಲಿ ಒಂದು ಸಾರಿ ಪರ್ಮನೆಂಟ್ ಆಗಿ ಅದನ್ನು ಕೆಲಸ ಮಾಡಿ ಸಿಸಿ ರೋಡ್ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಏನು ಶೂನ್ಯ ಕೆಲಸನೇ ಶೂನ್ಯ ಈ ಎಂದು ಈ ಕಾಂಗ್ರೆಸ್ ಸರ್ಕಾರ ಈ ಮಹಾನಗರ ಪಾಲಿಕೆ ಏನು ಆಗ್ಯಾರ ಪುಣ್ಯಾತ್ಮರು ಏನು ಎಲ್ಲ ಜೀರೋ ಜೀರೋ. ಇವರು ನಾಮಕೆ ಹೊಸ್ತಾರ, ಯಾಕಂದ್ರೆ ಇವರು ದುಡ್ಡಿನ ಮ್ಯಾಗೆ ಇವರು ಚುನಾವಣೆ ಮಾಡೋರು, ದುಡ್ಡು ಬಿಟ್ಟು ಯಾರು ಮಾಡಂಗಿಲ್ಲ. ಈ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಮಾಡಿದೆ ನಾನು ಬೊಬ್ಬಲೇಶ್ವರದಲ್ಲಿ, ಒಂದು ಪೈಸಾ ಕೊಡ್ಲಾರ್ದೆ ನಾನು ಎಲೆಕ್ಷನ್ ಮಾಡೀನಿ. ನನ್ನ ಮನೆಗೆ ಒಂದೊಂದು ಕಪ್ ಚಾ ಕೊಡೋದು, ಕೋಟೆಗೆ ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಮಾಡೀನಿ. ಇವ್ರೇನು ಮಾಡ್ತಾರೆ 20 ಲಕ್ಷೋ 10 ಲಕ್ಷೋ 30 ಲಕ್ಷೋ ಅಲ್ಲಿ ಅಲ್ಲಿ ಕೊಡೋದು, ಇಲ್ಲಿ ಬಂದಟ್ಟು ಪಡೆದು ಇದೇನು ಅಭಿವೃದ್ಧಿ ಮಾಡತ್ತಾರೆ ಇವರು. ಬೆಳಿಗ್ಗೆ ನೀವು ವಾಕಿಂಗ್ ಹೋಗಿ ಮುಂದೆ ನೋಡ್ರಿ, ಮೂಗು ಮುಚ್ಕೊಂಡು ಹೋಗ್ತಾರೆ ಎಲ್ಲರು. ಆ ಪರಿಸ್ಥಿತಿ ಅವರು, ನಾನೇ ವಾಕಿಂಗ್ ಹೋಗಿದ್ದೆ, ನಾನೇ ಹೋಗೋದು ಬಿಟ್ಟಿನಿ ಈಗ. ಮತ್ ನಮ್ಗೆ ಎಡ್ ತ್ರಾಸಾಗಿ ಉಳ್ಕದ ಜನ ಹಂಗೆ ಹೋಗ್ತಾರೆ. 34 ನಂಬರ್ ವಾರ್ಡ್ ಜನ ಸರ್, ನಿಮ್ ಮತಕ್ಷೇತ್ರ ಜೊತೆಗೆ ಎಷ್ಟು ನಿಮ್ಮ ಅಲ್ಲಿ ಇಷ್ಟಪಡ್ತಾರೋ 34 ನಂಬರ್ ವಾರ್ಡಿನ ಜನ ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ. ಈಗ ನಿಮ್ ಮುಂದಿನ ನಡೆ, ಈಗ ಮಹಾಪೌರರು ಮತ್ತು ಇರತಕ್ಕಂತ ಕಾರ್ಪೊರೇಟರ್ 15 ವರ್ಷದಿಂದ ಹೆಲ್ಪ್ಲೆಸ್ ಅಂಡ್ ಹೋಪ್ಲೆಸ್. ಈಗ ನಿಮ್ಮ ನಡೆ ನೋಡಿ, ನನ್ನ ನಡೆ ಅನ್ನೋದಕ್ಕಿಂತ ನಾವು ಇದನ್ನ ಮಹಾನಗರ ಪಾಲಿಕೆ ಜಿಲ್ಲಾ ಅಧಿಕಾರಿಗಳು ಈಗ ಪ್ರೆಸೆಂಟ್ ಇದ್ದ ಅಧಿಕಾರದಾಗಿದ್ದ ಪುಣ್ಯಾತ್ಮರು ಇವರೆಲ್ಲ ಎಚ್ಚರ್ಸ್ಗಳು ಅಂತೇಳಿ ರಮೇಶ್ ಬಿದ್ನೂರವ್ರ ಹುಂಪಿ ಬಲ್ಲಿ ನಾವೆಲ್ಲ ಸ್ಟ್ರೈಕ್ ಮಾಡಿದ್ವಿ. ಆ ಸ್ಟ್ರೈಕ್ ಮಾಡಿದಾಗ ಇವರು ಅಧಿಕಾರಿಗಳು ಬಂದು ಏನೇನೋ ದೊಡ್ಡ ದೊಡ್ಡ ವಿಷಯ ಹೇಳೋದು. ಅವಾಗೆಲ್ಲ ತಂದು ಇಲ್ಲ ಸರ್, 10 ದಿವಸನಾಗ ಎಲ್ಲನೂ ನಾವು ಮಾಡ್ತೀವಿ ಅಂತೇಳಿ ಎಲ್ಲನೂ ಹೇಳಿದ್ರು. ಯಾರು ಇಂಜಿನಿಯರು ಬರಲಿಲ್ಲ, ಕಮಿಷನರು ಬರಲಿಲ್ಲ, ಯಾರೂ ಇಲ್ಲ, ಯಾರು ಎಲ್ಲರೂ ಹೋಗ್ಬಿಟ್ರು. ನಾ ಭಗವಂತನಲ್ಲಿ ಒಂದೇ ಪ್ರಾರ್ಥನೆ ಮಾಡ್ಕೋತೀನಿ, ಈಗ ಇವ್ರಿಗೆ ಬುದ್ಧಿ ಬೆಟ್ಟೆ ಆಗ್ಬೇಕು ಅಂತಂದ್ರೆ ಪರಮಾತ್ಮ ಮೊನ್ನೆ ಏನು ಮಳೆ ಕೊಟ್ಟಿದ್ದಲ್ಲ ಅಂಥದ್ದು ಒಂದು 2 ತಾಸು ಹೆಚ್ಚಿಗೆ ಮಳೆ ಹೊಡೆದಂದ್ರೆ ನಮ್ಮ ಬಿಜಾಪುರ ಪರಿಸ್ಥಿತಿ ಗೊತ್ತಾಗ್ತದೆ. ಆ ಪರಿಸ್ಥಿತಿ ಒಳಗೆ ಅದೀವಿ ನಾವು, ಎಲ್ಲರೂ ಬಿಜಾಪುರ ಬಿಟ್ಟು ಹೋಗ್ಬೇಕಾಗ್ತದೆ ನಾವೆಲ್ಲ. ನಾನು ಮನೆ ಬಿಟ್ಟು ಹೋಗ್ಬೇಕಾಗ್ತದಲ್ಲಿ, ನಾನು ಇರಕ್ಕೆ ಬರಂಗಿಲ್ಲ, ಅಷ್ಟು ನೀರು ಬಂದ್ಬಿಡ್ತಾವ. ಆದ್ರೆ ಇವ್ರಿಗೆ ಅಷ್ಟು ತಿಳಿಯಂಗಿಲ್ಲ ಅಂತಂದ್ರೆ ಏನು ಉದ್ದೇಶಪೂರ್ವಕ ಹೇಳೋದು ಇದನ್ನ. ಈಗ ನನ್ನ ಹೆಸರು ಹೇಳಕ್ಕೆ ಇವ್ರಿಗೆ ಮಾನ ಮರ್ಯಾದೆ ಐಕ್ಯೂ ಗೊತ್ತಿಲ್ಲ ನನಗೆ. ನನ್ನ ಹೆಸರು ನಾನು ಮುಂದೆ ನಿಂದಿರ್ತೀನಿ ಬಲ್ಲೇಶ್ವರನ ಹಾಕಿದಾಗ, ಬಾ ಅಂತ ಹೇಳಿ ಬಂದು ನನ್ನ ಮುಂದೆ ಹೇಳತ್ ಹೇಳ್ರು. ನಾ ಎಲ್ಲಿ ಅಡತಡೆ ಮಾಡೀನಿ, ಎಲ್ಲಿ ಬೇಡ ಅಂತ ಹೇಳ್ತೀನಿ ಅನ್ನೋದನ್ನ. ಅಲ್ರಿ, ಯಾರ್ದಾರ ಪ್ರಾಪರ್ಟಿಯಾಗಿ ಹೋಗಿ ಹಾರ್ಟ್ ಕಿಶಿನ್ ನೀರು ಬಿಡ್ತೀರಿ ನೀವು? ಅಟ್ ಲೀಸ್ಟ್ ಅದನ್ನ ಬಿಡ್ಬೇಕಾದ್ರೆ ಒಂದು ಪ್ಲಾನ್ ಬೇಕಲ್ಲ, ಇಂಜಿನಿಯರ್ಸ್ ಬೇಕಲ್ಲ. ಯಾರೇ ಒಬ್ಬರು ಸೀನಿಯರ್ ಇಂಜಿನಿಯರ್ಸ್ ಕರ್ಕೊಂಡ್ಬಂದು ಅದನ್ನ ತನಿಖೆ ಮಾಡಿ ಎಲ್ಲಿ ಹೋದ್ರೆ ನೀರು ಸರಿ ಆಗ್ತದ, ಯಾವ ರೀತಿ ಹೋಗ್ಬೇಕು ಅದನ್ನ ಮಾಡ್ಬೇಕು. ಈ ಗದ್ದಲಿ ತೋಟದಾಗ ಬಸ್ ಸ್ಟ್ಯಾಂಡ್ ಕಡೆ ರೋಡ್ ಹೋಗ್ಬೇಕಾದ್ರೆ ಹರ್ಷ ಶೆಟ್ಟಿ ಬಂದು ನನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಆ ಹರ್ಷ ಶೆಟ್ಟಿ ನೀವು ಮನಸ್ಸು ಮಾಡಿದ್ರೆ ಆಗ್ತದ, ನಾವು ರೋಡ್ ಮಾಡ್ತೀವಿ ಸರ್, ನಿಮ್ಗೆ ನಮ್ಮ ಸಹಕಾರ ಬೇಕಂದ್ರು. ಆ ಹೊಲ್ ಗಂಗಳವ್ರವ್ರು ಯಾರು ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಪರ್ಮಿಷನ್ ಕೊಟ್ಟಿದ್ದಿಲ್ಲ. ನಾನು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅಂತೇಳಿ ಆ ರೋಡ ಮೊಳಕಲ್ ಮಠ ಕೆಸರ ತಿರುಗಾಡಿದ್ದೀನಿ ನಾನು. ಇದು ಯಾರಿಗಾರು ಗೊತ್ತದ? ಇದು ನಾ ಎಷ್ಟು ಕೆಸರ ತಿರುಗಾಡಿನಿ, ಇವ್ರು ಯಾರು ಮುನ್ಸಿಪಾಲ್ಟಿಯವ್ರು ತಿರುಗಾಡ್ಯಾರ ಇವರು? ನಾ ಸ್ವತಃ ನಿತ್ಯಲ್ಲಿ ಗಂಗಳೂರು ರಿಕ್ವೆಸ್ಟ್ ಮಾಡ್ಕೊಂಡಾಗ ನನ್ನ ಪ್ರಾಪರ್ಟಿ ಬರೆದು ಕೊಡ್ತೀನಪ್ಪ, ನಿನ್ನ ಕೆಲಸ ನಾ ಮಾಡ್ಕೊಡ್ತೀನಿ, ನಿನ್ನ ಕೆಲಸ ಮಾಡೋ ಜವಾಬ್ದಾರಿ ನಂದು, ನೀ ಜಾಗ ಕೊಡು ಅಂತಂದಾಗ ಆ ಪುಣ್ಯಾತ್ಮ ಗಂಗಳೂರು ನನಗೆ ಒಂದೇ ಮಾತಿಗೆ ಕರೆ ಕೊಟ್ಟು ಅದನ್ನು ರೋಡ್ ಮಾಡಿಸಿನಿ. ಆ ರೋಡ್ ಆಗ್ಬೇಕಾದ್ರೆ ಕೆಸರಾಗಿ ತಿರುಗಾಡಿದ್ದೀನಿ ನಾನು. ಅದಕ್ಕೆ ಹರ್ಷ ಶೆಟ್ಟಿ ಅವರು ಭಯಂಕರ ಸಾಥ್ ಕೊಟ್ಟರು ನನಗೆ. ಇಲ್ಲ ಸರ್, ಇದೊಂದು ರೋಡ್ ಆಗಲಿ, ಇದು ಚಲೋ ಆಗ್ತದೆ ಅಂತೇಳಿ. ಇವತ್ತು ಎಷ್ಟು ಟ್ರಾಫಿಕ್ ಆಗಿದೆ ಅಲ್ಲಿ ರೋಡ್, ಬಸ್ ಸ್ಟ್ಯಾಂಡಿಂದ ಬರೋದು ಎಷ್ಟು ಮಂದಿ ಅದು ಉಪಜೀವನ ಮಾಡಾತ್ತಾರ, ಎಷ್ಟು ಹೋಟೆಲ್ ಆಗ್ಯಾವ ಅಲ್ಲಿ, ಎಲ್ಲರಿಗೂ ಒಂದೊಂದು ಉಪಜೀವನ ಆಯ್ತಿಲ್ಲ ಅದನ್ನ. ಮತ್ತೆ ಇವ್ರೇನ್ ಮಾಡ್ಯಾರ, ಒಂದು ಉದಾಹರಣೆ ಕೊಡೋ ಅಂತ ಹೇಳ್ರಿ, ಇವ್ರು ಎಲ್ಲ ಅಧಿಕಾರದಾಗ ಇದ್ದಾಗ ಅವರು ನನ್ನ ನಡೆ ನೋಡಿ. ಈಗಂತೂ ನೋಡಿ, ಈಗ ಒಂದ್ ಸಾರಿ ಇನ್ನೊಂದ್ ಸಾರಿ ಜಿಲ್ಲಾಧಿಕಾರಿಗಳಿಗೆ ಕಮಿಷನರ್ಗೆ ನಾವೆಲ್ಲರೂ ಕೂಡ ಹೋಗಿ ಭೇಟಿ ಆಗ್ತೀವಿ. ಈಗಾಗಲೇ ನಾವು ಮನವಿ ಕೊಟ್ಟಿದ್ದೀವಿ, ಇನ್ನೊಂದ್ಸರಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋತೀವಿ.
ಆತು ಟೀಕರ್ ಆಗ್ಲಿಲ್ಲ ಅಂತಂದ್ರ ನೇರವಾಗಿ ಅಲ್ಲೇ ಸರ್ಕಲ್ದಲ್ಲೇ ಪೂರಾ ನಮ್ ಕೆಲಸ ಆಗುವವರೆಗೆ ನಾವು ಸ್ಟ್ರೈಕ್ ಕೂತ್ಬಿಡ್ತೀವಿ. ಅದ್ ಮುಂದೆ ಅವ್ರು ಏನ್ ತೀರ್ಮಾನ ತಗೋತಾರೆ ತಗೊಳ್ಳೋರು. ಎಲ್ಲಾ ಜನರನ್ನ ಕರ್ಕೊಂಡೇ ಕೊಡ್ತೀನಿ, ನಾನೇ ಕೊಡ್ತೀನಿ. ಇದು ನಂದು ಫೈನಲ್ ಡಿಸಿಷನ್ ಇದು. ಅವಾಗ ಇವು ಮಾಡಿದ್ರು ಠೀಕ್ ಅದ, ಮಾಡ್ಲಿಲ್ಲ ಅಂತಂದ್ರ ಅಲ್ಲೇ ಸರ್ಕಲ್ದ ನಾಯರ್ ಪಂಪ್ ಅದಲ್ಲ, ಈ ಸರ್ಕಲ್ ಬಿದ್ದೂರ್ ಪಂಪ್ ಅಲ್ಲಿ ಕೂತಿದ್ದೇವು, ಏ ನಾಯರ್ ಪಂಪ್ ಅಲ್ಲಿ ಕುಂಡಿರ್ತೀನಿ, ಎಲ್ಲ ರೋಡ್ ಬಂದ್ ಮಾಡಿಸ್ತೀನಿ, ಕುಂಡ್ರಿಸ್ತೀನಿ. ಕೂತು ಅದನ್ನ ಬಂದು ಅದನ್ನ ಎಲ್ಲ ಅಧಿಕಾರಿಗಳು ಬಂದು ಅದನ್ನ ಮಾಡಿದ್ರೆ ಸರಿ ಅದ, ಮಾಡ್ಲಿಲ್ಲ ಅಂದ್ರೆ ಅದು ಮಾಡೋ ತನಕ ಅಲ್ಲೇ ನಾವು ಉಪವಾಸ ಕೊಂಡು. ನಾ ಬಿಜು ಕೊಡದೇನಿ, ತಿಂಡಿ ಕೊಟ್ಟಾಗ ತೋರಿಸ್ಕೊಳ್ಳೋ ಮಗ ಅಲ್ಲ ನಾನು. ಈಗ ಮಳೆ ಅದ, ಈಗ ನಾವು ಈ ಮಳೆ ಆಗಿ ಕಡಿಮೆ ಅದ ಮಳೆ, ಈ ಮಳೆ ಹೆಚ್ಚಾಯ್ತಂದ್ರೆ ನಾವೆಲ್ಲ ಖಾಲಿ ಮಾಡ್ಬೇಕಾದ ಅಂತ ಹೇಳಿದೆ ನಿಮಗೆ. ಅದಕ್ಕೆ ನಾ ಈಗ ಕೇಳ್ತೀನಿ, ಎಲ್ಲರನ್ನ ಕರೆಸ್ತೀನಿ. ಈಗ ನಂದು ಒಂದು ಗುಡ್ಡಾಪುರದ ಸ್ವಲ್ಪ ಬಹಳ ಅರ್ಜೆಂಟ್ ಕೆಲಸ ಇರೋದ್ರಿಂದ ಆ ಕಡೆ ಕಡೆ ನಾನು ತಿರುಗಾಡೋದು ಹೆಚ್ಚಾಗ್ಯದ. ಈಗ ಎಲ್ಲರನ್ನ ಕರೆಸಿ ಒಂದು ಮೀಟಿಂಗ್ ಮಾಡ್ತೀನಿ, ಮೀಟಿಂಗ್ ಮಾಡಿ ಹೋಗಿ ಒಂದು ಮನವಿ ಕೊಡ್ತೀನಿ. ಆ ಮನವಿ ಅವ್ರು ಏನ್ ಹೇಳ್ತಾರೆ ಕೇಳ್ತೀನಿ, ಕೇಳಿ ನಿಮ್ಗೆ ಹೇಳ್ತೀನಿ ನಾನು. ಮುಂದಿನ ತೀರ್ಮಾನ ತಗೋತೀನಿ. ಮಳೆಗಾಲ ಆದ ಮೂಲಕ ನಾ ಹೋರಾಟ ಮಾಡಕ್ಕೆ ಇದು ಅದೇನು ಸ್ಥಾನೀಯ ಜನರು ಒದ್ದಾಡ್ತಾ ಇದ್ದಾರೆ, ಅದಕ್ಕೆ ಹೊಣೆಗಾರ ಯಾರು ಅಂತ ಹೇಳಿ ತಾವು ಡೈರೆಕ್ಟ್ ಆಗಿ ಪ್ರೆಸೆಂಟ್ ಯಾರು ಅಧಿಕಾರದಾಗ ಇರ್ತಾರೆ ಅವರೇ ಹೊಣೆಗಾರಕ್ಕಾಗ್ತಾರೆ. ಈಗ ನಮ್ ಶೇಖ್ ಸುಲ್ತಾನ್ ದರ್ಗಾ ಅದ ನಮ್ ಮನೆ ಹತ್ರ, ಪುರಾತನ ಕಾಲದಂದ ಅದು ಶೇಖ್ ಸುಲ್ತಾನ್ ದರ್ಗಾದ ಮಹಿಮೆ ನಿಮ್ಗೆ ಸ್ವಲ್ಪ ನೀವು ಅದನ್ನ ಲಕ್ಷ ಕೊಟ್ಟಿಲ್ಲ ಯಾರು. ಅದನ್ನ ಇಷ್ಟೇ ಇತ್ತು ಮೊದಲು, ಈಗ ಅದು ಇಷ್ಟು ದೊಡ್ಡದು ಬೆಳೆದದ. ಅದಕ್ಕೆ ಬೆಳಿಲಿಕ್ಕೆ ಎಲ್ಲರೂ ಸಾಥ್ ಕೊಟ್ಟರು, ನಾವು ಸಾಥ್ ಕೊಟ್ಟಿವಿ, ನಾವು ಆ ದೇವ್ರಿಗೆ ನೋಡ್ಕೋತೀವಿ. ಶೇಖ್ ಸುಲ್ತಾನ್ಗೆ ಅದು ದರ್ಗಾನ ಕೆಳಗೆ ನೀರು ಬರ್ತಾವ್ರಿ, ದರ್ಗಾನ ಕೆಳಗೆ ನೀರು ಬರ್ತಾವ, ಗರ್ಗುಡಿ ಒಳಗೆ ಮಜಾರ ಅದಲ್ಲ ಅಲ್ಲಿ ಓಪನ್ ಅಲ್ಲ, ಈಗಾದ್ರೂ ಗಾಡಿ ಸರಿದ ನೀರು ಬರ್ತಾವಲ್ಲಿ. ಈಗ ಏನ ನನ್ನ ಮನೆಯಲ್ಲಿ ಬೋರ್ ಅದ, ಆ ಬೋರ್ನಾಗ ನೀರು ಗಟರ್ ನೀರು ಇದ್ದಾವ ಬಂದಿಟ್ಟಿನ, ಬೋರ್ನಾಗ ಗಟರ್ ನೀರು ಬರ್ತಾವ, ಏನ್ ಮಾಡೋದು ಈಗ. ಆ ನೀರ್ನ ಬೋರ್ ನೀರು ಕುಡಿತಿದ್ದೆವು, ಈಗ ಬಂದ್ ಮಾಡಿವಿ. ಈಗ ಬಂದ್ ಮಾಡಿ ಬೇರೆ ಪ್ಲಾಂಟ್ಗೆ ನೀರು ತರಿಸಿ ನೀರು ಕುಡಿತೀವಿ ನಾವು, ಈಗ ಬೋರೇ ಬಂದಿಟ್ಟಿವಿ. ಇಂಥ ಪರಿಸ್ಥಿತಿ ಅದ ಇದು. ಈ ತರ ಕೆಲಸ ಆಗ್ಲಕತ್ತ ಮುಂದಿನ ಚುನಾವಣೆ ಒಳಗ ತಾವು ತಮ್ಮ ಪಾರ್ಟಿಯಿಂದ ಒಂದು ಬಲಿಷ್ಠವಾದ ಅಭ್ಯರ್ಥಿ ಇಳಿಸ್ತೀರಿ ಅನ್ನ ಅವ್ರಿಗೆ ಕಟ್ಕೊಳ್ಳಿ ನೋಡ್ರಿ. ಅದು ಎಂದೋ ಮಾಡ್ಬೇಕಾದ್ರ ಬಹಳ ದೊಡ್ಡದಲ್ಲ, ಬಹಳ ದೊಡ್ಡದಲ್ಲ. ನಮ್ಮಲ್ಲಿ ಏನಾಗ್ಬಿಟ್ಟದ ಈಗ, ನಮ್ ಜಾತಿ ಒಂದ್ ಬಿಟ್ಟು ಉಳಿದ ಎಲ್ಲ ಜಾತಿ ಒಳಗ ಜಾತಿ ಮ್ಯಾಗ ಇಲೆಕ್ಷನ್ ಆಗ್ತದ. ನಮ್ ಜಾತಿಯವ್ರು ನನಗೆ ತಿಳಿದಿರಪ್ಪ ನಾಯಕ್ 4,000 ಗೊತ್ತಿದೆ. ನಮ್ ಜಾತಿಯವ್ರು 65,000-70,000 ಅದಾರ ಬಬ್ಲೇಶ್ವರ ವಿಧಾನಸಭೆ. ಆದ್ರೂ ಎಲ್ಲ ಕಡು ಬಡವ್ರು ಎಲ್ಲ ಜಾತಿಯವ್ರಿಗೂ ನನಗೆ ಓಟ್ ಹಾಕ್ತಾರ, ನನಗೆ 80-85,000 ಓಟ್ ಹಾಕ್ಯಾರ. ಏನ್ ಸುಮ್ಮಲ್ಲ ಅದನ್ನು ಇನ್ನೊಂದು 7,000 ಹಾಕಿದ್ರಪ್ಪ ಅಂದ್ರೆ ಕಾಂಗ್ರೆಸ್ದವ್ರು ಮನೆ ಕಳಿಸ್ತಿದ್ದೆ. ದುರ್ದೈವ, ನನ್ನ ಹಣೆ ಬರದ ಬರ್ದಿಲ್ಲ ಕೂತೀನಿ, ಮತ್ತೆ ಜನರ ಸೇವೆ ಮಾಡಾಕ್ತೀನಿ. ಅಲ್ಲಿ ಏನಾಗ್ಬಿಟ್ಟದ, ಅಲ್ಲಿ ಯಾವ ರೀತಿ ಚುನಾವಣೆ ಮಾಡ್ತಾರೆ ಎಲ್ಲರಿಗೂ ಗೊತ್ತದ. ಆಯ್ತು, ಈಗ ಆಗ್ಯದಲ್ಲ, ಮುಂದಿನ ಚುನಾವಣೆ ನೋಡೋಣ, ಅದು ಕಾದು ನೋಡೋಣ. ಕಂಬರ್ ಕಬ್ಬಣ ಕಾಸ್ದಾಗೆ ಗೊತ್ತಾಗೋದಿಲ್ಲ ಅದು ಹ್ಯಾಂಗ್ ಬೆಂಡ್ ಆಗ್ಬೇಕು ಅನ್ನೋದು, ಅವಾಗ ನೋಡೋಣ. ತೋ ಇದು ಎಚ್ಚರಿಕೆ ಗಂಟೆ ಇದು. ನನ್ನ ಹೆಸರು ಹೇಳಿ ಇವ್ರೇನು ಮಾಡ್ತಿದ್ರಪ್ಪ ಅಂದ್ರೆ ಅದಕ್ಕೆ ನಾನು ಯಾವ ಕಾಲಕ್ಕೂ ಸೊಪ್ಪ ಹಾಕಂಗಿಲ್ಲ. ನಾನು ಇದೊಂದು ಕಡೆ ಎಚ್ಚರಿಕೆ ಗಂಟೆ ಕೊಡ್ತೀನಿ. ಅಲ್ಲೆಲ್ಲ ಮುಜಾವರ ತೋಟ ಇರ್ಬೋದು, ಆಮೇಲೆ ಇದು ಬಾಗನ್ ಕಾಲನಿ ಇರ್ಬೋದು. ಪರಿಸ್ಥಿತಿ ಭಾಳ ಹದಗೆಟ್ಟಿ ಹೋಗ್ಬಿಟ್ಟದ. ಇದೇ ರೀತಿ ಮುಂದುವರೆದ್ರೆ ನಾವು ಮುಗ್ರ ಹೋರಾಟ ನಾವು ಮಾಡ್ತೀವಿ. ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಕೆ ಲಿಯೆ ಯೂಟ್ಯೂಬ್ ಎಕ್ಸ್ಪ್ರೆಸ್ ಕೋ ಸಬ್ಸ್ಕ್ರೈಬ್ ಕೀಜಿಯೆ, ಸಾಥ್ ಮೇ ಬೆಲ್ ಐಕಾನ್ ಕೋ ಭಿ ಕ್ಲಿಕ್ ಕೀಜಿಯೆ. ಸಾಥ್ ಹೀ ಸಾಥ್ ಲೈಕ್, ಶೇರ್ ಔರ್ ಕಮೆಂಟ್ ಕರ್ನಾ ನಾ ಭೂಲಿಯೇ.